ಮುಸ್ಲಿಂ ಮೀಸಲಾತಿ ವಿಚಾರ ಐತಿಯಲ್ಲ ಇದರ ಬಗ್ಗೆ ಹೆಚ್ ಡಿ ರೇವಣ್ಣ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಏನು ಹೇಳಿದ್ರು ರೇವಣ್ಣ ಅವರು ನೋಡ್ಕೊಂಡು ಬರೋಣ ಅವರು ಕೂಡ ಮಾತನಾಡಿದ್ದಾರೆ ಅಲ್ಪಸಂಖ್ಯಾತರಿಗೆ 2B ಮೀಸಲಾತಿಯನ್ನ ಕೊಟ್ಟಿದ್ದು ಹೆಚ್ ಡಿ ದೇವೇಗೌಡರು ಅಂತ ಹೇಳಿ ಮುಸ್ಲಿಂ ಮೀಸಲಾತಿ ಬಗ್ಗೆ ಮಾಜಿ ಸಚಿವ ಹೆಚ್ ಡಿ ರೇವಣ್ಣ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರಿಗೆ 2B ಮೀಸಲಾತಿಯನ್ನ ಕೊಟ್ಟಿದ್ದು ಹೆಚ್ ಡಿ ದೇವೇಗೌಡರು ಅವರ ಕಾಲದಲ್ಲಿ ಇದ್ದಷ್ಟು ಮಾಡಿದ್ದು ಅವರಿಲ್ಲ ಅಂದಿದ್ರೆ ಎಷ್ಟೋ ಜಾತಿಗಳಿಗೆ ಮೀಸಲಾತಿನೇ ಇರಲಿಲ್ಲ ದೇವೇಗೌಡರು ಬರೋವರೆಗೆ ಸಾಕಷ್ಟು ಜಾತಿಗಳಿಗೆ ಮೀಸಲಾತಿನೇ ಇರಲಿಲ್ಲ ಅವರು ಎಲ್ಲರೂ ಕೂಡ ಯಾರ್ಯಾರಿಗೆ ಮೀಸಲಾತಿ ಇರಲಿಲ್ಲವೋ ಅವರೆಲ್ಲರೂ ಕೂಡ ಜನರಲ್ ನಲ್ಲಿ ಹೋರಾಟ ಮಾಡಬೇಕಾಗಿತ್ತು ಏನೇ ಬೇಕಂದ್ರೂ ಜನರಲ್ ಇದರಲ್ಲಿ ಕ್ಯಾಟಗರಿಯಲ್ಲಿ ಪಡೆಕೊಳ್ಳಬೇಕಾಗಿತ್ತು ದೇವೇಗೌಡರಿಂದಾಗಿ 108 ಜಾತಿಗಳಿಗೆ ಮೀಸಲಾತಿ ಸಿಕ್ತು ರೇವಣ್ಣ ಅವರ ಮಾತುಗಳಿವು ಮುಸ್ಲಿಂ ಮೀಸಲಾತಿ ಬಗ್ಗೆ ಮಾಜಿ ಸಚಿವ ಹೆಚ್ ಡಿ ರೇವಣ್ಣ ಈ ರೀತಿ ಹೇಳಿಕೆಯನ್ನ ಕೊಟ್ಟರು ದೇವೇಗೌಡರು ಕಾರಣ ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನ ಕೊಟ್ಟಿದ್ದು ಹೆಚ್ ಡಿ ದೇವೇಗೌಡರು ಅಂತ ಮಾತನಾಡಿದ್ದಾರೆ ದೇವೇಗೌಡರು ಬರೋವರೆಗೆ ರಿಸರ್ವೇಶನ್ ಇರಲಿಲ್ಲ 108 ಜಾತಿ ರಿಸರ್ವೇಶನ್ ಇರಲಿಲ್ಲ ಅವರು ಜನರ ಜೊತೆ ಫೈಟ್ ಮಾಡಬೇಕಾಯಿತು ದೇವೇಗೌಡರು ಬರಲಾಗಿ 108 ಜಾತಿ ಎಸ್ಸಿ ಎಸ್ಟಿ ಎಲ್ಲ ರಿಸರ್ವೇಶನ್ ಇಲ್ಲದೇ ಇದ್ದಾಗ 4% ಮುಸಲ್ಮಾನರು ಕೊಟ್ಟಿದ್ದು 18% ಬ್ಯಾಕ್ವರ್ಡಿಗೆ ಕೊಟ್ಟಿದ್ದು ಎಲ್ಲ ದೇವೇಗೌಡರು ಎಸ್ಟಿ ಸಮಾಜ ಇದ್ದಲ್ಲ ಚಂದ್ರಶೇಖರ್ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಹೋರಾಟ ಮಾಡಿ ಮಾಡಿಸ್ಕೊಂಡು 2B ಕೊಟ್ಟರೆ ದೇವೇಗೌಡರು ರೀ 4% ಅಲ್ಲಿ 18% ಎಲ್ಲ ಸಮಾಜಕ್ಕೆ